ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶಶಿಶೇಖರ್ ಇದು ನ್ಯೂಸ್ ತ್ರೀ ಸಿಕ್ಸ್ಟಿ ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅನ್ನ ಬಚಾವ್ ಮಾಡುವಂತಹ ಹಲವು ಪ್ರಯತ್ನಗಳು ಈ ಹಿಂದೆ ನಡೆದಿತ್ತು ಅದನ್ನು ನಾವೇ ಜನರ ಮುಂದಿಟ್ಟಿದ್ವಿ ಈಗ ದರ್ಶನ್ ಜೈಲ್ನಲ್ಲಿದ್ದಾರೆ ಪೊಲೀಸರ ತನಿಖೆ ಒಂದು ಕಡೆ ನಡೀತಾ ಇದೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಮತ್ತೆ ದರ್ಶನ್ ಅವರನ್ನು ಬಚಾವ್ ಮಾಡುವಂತಹ ಪ್ರಯತ್ನ ನಡೀತಾ ಇದೆಯಾ ಅಂತ ಯಾಕಂದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಸೋದರ ದಿನಕರ್ ಮತ್ತು ನಿರ್ದೇಶಕ ಪ್ರೇಮಿವತ್ತು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದರು ದರ್ಶನ್ ಜೈಲ್ನಲ್ಲಿದ್ದಾರೆ ಈಗ ಅವರನ್ನು ಬಚಾವ್ ಮಾಡುವಂತಹ ಮತ್ತೊಂದು ಪ್ರಯತ್ನ ಈಗ ಆರಂಭ ಆಗಿದೆಯಾ ದರ್ಶನ್ ಬಚಾವೋ ಆಂದೋಲನಕ್ಕೆ ಮತ್ತೆ ಚಾಲನೆ ಸಿಕ್ಕಿದೆಯಾ ದರ್ಶನ್ ಪೊಲೀಸ್ ವಶದಲ್ಲಿದ್ದಾಗ ಅರೆಸ್ಟ್ ಆಗುವುದಕ್ಕೆ ಮೊದಲು ಈ ರೀತಿಯ ಪ್ರಯತ್ನಗಳಾಗಿದ್ದುವು ಈಗ ಮತ್ತೆ ದರ್ಶನ್ ಬಚಾವೋ ಆಂದೋಲನಕ್ಕೆ ಚಾಲನೆ ಸಿಕ್ಕಿದೆಯಾ ಇವತ್ತು ನಡೆದಂತಹ ಬೆಳವಣಿಗೆಗಳು ಈ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ದರ್ಶನ್ ಉಳಿಸುವ ಪ್ರಯತ್ನ ಪತ್ನಿ ವಿಜಯಲಕ್ಷ್ಮಿ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನು ಕಾನೂನು ಹೋರಾಟ ಮಾಡಿ ಉಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಎಲ್ಲರಿಗೂ ಗೊತ್ತಿರುವ ವಿಷಯ ಇವತ್ತು ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ವಿಜಯಲಕ್ಷ್ಮಿ ಚರ್ಚೆ ಮಾಡಿದ್ದಾರೆ ಬೆಂಗಳೂರಿನ ಸದಾಶಿವನಗರದಲ್ಲಿನ ಡಿ ಕೆ ಶಿ ಅವರ ಮನೆಯಲ್ಲಿ ಈ ಭೇಟಿಯಾಗಿದೆ ದಿನಕರ್ ತುಗುದೀಪ್ ದರ್ಶನ್ ಸೋದರ ನಿರ್ದೇಶಕ ಪ್ರೇಮ್ ಜೊತೆ ಡಿ ಕೆ ಶಿವಕುಮಾರ್ ಅವರನ್ನ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ವಿಜಯಲಕ್ಷ್ಮಿ ಅವರ ಜೊತೆ ಒಂದೂವರೆ ಗಂಟೆಗಳ ಕಾಲ ಮಾತುಕತೆಯಾಗಿದೆ ಬೆಳಗ್ಗೆ ಒಂಬತ್ತೂವರೆ ಗಂಟೆಗೆ ಸದಾಶಿವನಗರದ ಡಿ ಕೆ ಶಿ ಅವರ ಮನೆಗೆ ವಿಜಯಲಕ್ಷ್ಮಿ ಹೋದರು ಒಂದೂವರೆ ಗಂಟೆ ಹನ್ನೊಂದು ಗಂಟೆಯವರೆಗೆ ಈ ಮಾತುಕತೆಯಾಗಿದೆ ಇದಾದ ನಂತರ ದಿನಕರ್ ಮತ್ತು ವಿಜಯಲಕ್ಷ್ಮಿ ಕಾರನ್ನು ಒಳಗೆ ಕರೆಸ್ಕೊಂಡು ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೊಡದೆ ಹೊರಟೋದ್ರು ಆ ನಂತರ ಪ್ರೇಮ್ ಇದ್ದರೂ ಪ್ರೇಮ್ ಮಾತಾಡಿದ್ರು ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ನಾವೇನೋ ಬೇರೆ ವಿಷಯಕ್ಕೆ ಬಂದಿದ್ವಿ ಅಂತ ಹಾಗಿದ್ದರೆ ಡಿ ಕೆ ಶಿವಕುಮಾರ್ ಅವರನ್ನು ದರ್ಶನ್ ಭೇಟ್ ದರ್ಶನ್ ಅವರ ಪತ್ನಿ ಭೇಟಿಯಾಗಿದ್ದು ಯಾಕೆ ಒಂದಷ್ಟು ಸಹಜ ಪ್ರಶ್ನೆಗಳು ಸಹಜ ಅನುಮಾನಗಳು ಉಟ್ಕೊಳ್ತವೆ ಕೊಲೆ ಕೇಸ್ನಿಂದ ದರ್ಶನ್ ಅವರನ್ನು ಬಚಾವ್ ಮಾಡಿ ಅಂತ ಕೇಳಿಕೊಳ್ಳೋದಕ್ಕೆ ವಿಜಯಲಕ್ಷ್ಮಿ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ರ ಈ ಪ್ರಶ್ನೆ ಸಹಜವಾಗಿ ಬರುತ್ತೆ ಇಂತಹ ಸಂದರ್ಭದಲ್ಲಿ ಯಾಕೆ ಯಾವತ್ತೂ ಭೇಟಿ ಮಾಡಿದಂತಹ ವಿಜಯಲಕ್ಷ್ಮಿ ಡಿ ಸಿ ಎಂ ಡಿ ಕೆ ಶಿ ಅವರನ್ನು ಭೇಟಿ ಮಾಡಿದ್ರು ದರ್ಶನ್ಗೆ ನ್ಯಾಯ ಕೊಡಿಸ್ತೀನಿ ಅನ್ನುವಂತಹ ಭರವಸೆಯನ್ನು ಡಿ ಸಿ ಎಂ ಡಿ ಕೆ ಶಿ ಕೊಟ್ಟ್ರಾ ಇಲ್ಲಿ ನ್ಯಾಯ ಕೊಡಿಸುವ ಅನ್ನುವ ಪದ ಯಾಕೆ ಬರುತ್ತೆ ಈ ಮಾತನ್ನು ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿನ್ನೆ ಮಾತನಾಡಿದರು ಅದನ್ನು ಕೂಡ ಹೇಳ್ತೀನಿ ನಿನ್ನೆ ಏನಾಗಿತ್ತು ಅಂತ ಆ ಭರವಸೆಯನ್ನು ಡಿ ಸಿ ಎಂ ಡಿ ಕೆ ಶಿ ಅವರು ವಿಜಯಲಕ್ಷ್ಮಿಯವರಿಗೆ ಕೊಟ್ಟಿದ್ದಾರಾ ಜೈಲ್ನಲ್ಲಿ ವಿಶೇಷ ಸೌಲಭ್ಯ ಬೇಕು ಅಂತ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಜೈಲಿನಲ್ಲಿ ತಮ್ಮ ಗಂಡನಿಗೆ ಒಂದಷ್ಟು ಸೌಲಭ್ಯ ಕೊಡಿಸಿ ಅಂತ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಡಿ ಕೆ ಶಿ ಅವರ ಜೊತೆಗೆ ಚರ್ಚೆ ಮಾಡಿದ್ರ ಅನ್ನುವ ಪ್ರಶ್ನೆ ಬರುತ್ತೆ ನ್ಯಾಯ ಕೊಡಿಸಿ ಅಂತ ವಿಜಯಲಕ್ಷ್ಮಿ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಸುದ್ದಿ ಕೂಡ ಬರ್ತಾ ಇದೆ ದರ್ಶನ್ ಕೇಸ್ನಲ್ಲಿ ಡಿಕೆಶಿ ಬಳಿ ವಿಜಯಲಕ್ಷ್ಮಿ ಸಹಾಯ ಕೇಳಿದ್ದಾರೆ ಅನ್ನುವ ಮಾಹಿತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ ಸಹಾಯ ಮಾಡಿ ಕಾನೂನು ಪ್ರಕಾರ ಅಂತ ವಿಜಯಲಕ್ಷ್ಮಿ ಡಿಸಿಎಂ ಡಿಕೆಶಿ ಅವರ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಸುವರ್ಣ ನ್ಯೂಸ್ಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ ದರ್ಶನ್ಗೆ ಕಾನೂನು ಪ್ರಕಾರ ಏನಾದರೂ ಸಹಾಯ ಮಾಡಬಹುದಾ ಅಂತ ವಿಜಯಲಕ್ಷ್ಮಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಕೇಳಿಕೊಂಡಿದ್ದಾರೆ ಜೈಲಿನಲ್ಲಿ ಒಂದಷ್ಟು ಸವಲತ್ತು ಕೊಡಿಸಬಹುದಾ ಅಂತ ವಿಜಯಲಕ್ಷ್ಮಿ ಡಿ ಕೆ ಶಿವಕುಮಾರ್ ಅವರ ಬಳಿ ಕೇಳಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರ ಮಗನದ್ದು ಮಗ ಈ ಮೊದಲು ಡಿ ಕೆ ಶಿವಕುಮಾರ್ ಅವರ ಶಾಲೆಯಲ್ಲಿ ಓದ್ತಾ ಇದ್ದ ಅಲ್ಲೇನೋ ಸಮಸ್ಯೆ ಆಗಿತ್ತು ಸ್ಕೂಲ್ ವಿಚಾರವನ್ನು ಮುಂದಿಟ್ಟುಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನು ವಿಜಯಲಕ್ಷ್ಮಿ ಭೇಟಿಯಾಗಿದ್ದರು ದರ್ಶನ್ ವಿಚಾರ ಈ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿದೆ ಡಿ ಕೆ ಶಿವಕುಮಾರ್ ಅವರ ಮುಂದೆ ವಿಜಯಲಕ್ಷ್ಮಿ ಕಣ್ಣೀರು ಹಾಕಿ ಹೇಗಾದರೂ ಮಾಡಿ ಈ ಕೇಸ್ನಲ್ಲಿ ನನಗೆ ಸಹಾಯ ಮಾಡಿ ದರ್ಶನ್ ಅವರ ಅವರಿಗೆ ಏನಾದರೂ ಸಹಾಯ ಮಾಡಿ ಅಂತ ಕೇಳಿಕೊಂಡ್ರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಒಂದೂವರೆ ಗಂಟೆಗಳ ಕಾಲ ವಿಜಯಲಕ್ಷ್ಮಿ ಅವರು ಡಿ ಕೆ ಶಿವಕುಮಾರ್ ಜೊತೆ ಮಾತನಾಡಿದ್ರು ಏನೆಲ್ಲ ಆಗಿದೆ ಕೇಸ್ನಲ್ಲಿ ಬೆಳವಣಿಗೆಗಳು ಅಂತ ವಿವರಣೆ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರಿಗೆ ಈ ಕೇಸ್ನಲ್ಲಿ ಕಾನೂನು ಪ್ರಕಾರ ಏನಾದರೂ ಸಹಾಯ ಮಾಡೋದಕ್ಕಾದರೆ ದಯವಿಟ್ಟು ಸಹಾಯ ಮಾಡಿ ಅಂತ ವಿಜಯಲಕ್ಷ್ಮಿ ಕಣ್ಣೀರು ಹಾಕ್ಕೊಂಡು ಡಿ ಕೆ ಶಿವಕುಮಾರ್ ಮುಂದೆ ಕೇಳಿಕೊಂಡ್ರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಇದಾದ ನಂತರ ಈ ಭೇಟಿಯಾದ ನಂತರ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಮತ್ತು ನಿರ್ದೇಶಕ ಪ್ರೇಮ್ ಅವರು ಮಾತನಾಡಿದ್ರು ದಿನಕರ್ ಮತ್ತು ವಿಜಯಲಕ್ಷ್ಮಿ ಈ ಕೇಸ್ನ ಬಗ್ಗೆ ಇದುವರೆಗೂ ಎಲ್ಲೂ ಕೂಡ ಮಾತನಾಡಿಲ್ಲ ವಿಜಯಲಕ್ಷ್ಮಿ ಒಂದೆರಡು ಬಾರಿ ಇನ್ಸ್ಟಾಗ್ರಾಮ್ ಸ್ಟೇಟ್ಮೆಂಟ್ ಹಾಕಿದ್ರು ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ನಿಂದ ತಡೆಯಾಜ್ಞೆ ತರುವಂತಹ ಪ್ರಯತ್ನ ಮಾಡಿದ್ರು ಅದನ್ನು ಬಿಟ್ಟರೆ ವಿಜಯಲಕ್ಷ್ಮಿ ಆಗಲಿ ಅಥವಾ ದಿನಕರಾಗಲಿ ಎಲ್ಲೂ ಮಾತನಾಡಿಲ್ಲ ಈ ಭೇಟಿಯಾದ ನಂತರ ಡಿ ಕೆ ಶಿವಕುಮಾರ್ ಮತ್ತು ಪ್ರೇಮ್ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ನೋಡಿ ಪಾಪ ಅವರ ಮಗು ನಮ್ ಸ್ಕೂಲಲ್ಲೇ ನಾನು ಹಿಂದೆ ಸೀಟ್ ಕೊಟ್ಟಿದ್ದೆ ನಮ್ ಸ್ಕೂಲಲ್ಲೇ ಓದ್ತಾ ಇತ್ತು ಈಗೇನೋ ಮಗುನ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ ಈಗ ವಾಪಸ್ ತಿರುಗ ನಮ್ಮ ಸ್ಕೂಲಲ್ಲಿ ಸೇರಿಸಬೇಕು ನಮ್ಮಲ್ಲಿ ಸೀಟ್ ಸೀಟ ಕೇಳಿದ್ದಾರೆ ನಮ್ಮ ಪ್ರಿನ್ಸಿಪಾಲ್ ಏನೋ ಒಪ್ಪಿಲ್ಲ ಅಂತ ಕಾಣ್ತದೆ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ನಾನು ಪ್ರಿನ್ಸಿಪಾಲ್ ಹೇಳ್ತೀನಿ ಅಂತ ಹೇಳಿದ್ದೇನೆ ಅವರು ನನ್ನ ಹತ್ರ ಕೇಸು ಏನು ಬಗ್ಗೆ ಮಾತಾಡಲಿಲ್ಲ ನಾನು ಆ ಕೇಸ್ ಬಗ್ಗೆ ಮಾತಾಡೋಂಥ ಸಂದರ್ಭ ಇಲ್ಲ ಒಂದು ಹೆಣ್ಮಗಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಏನಾದರೂ ಕೇಳಿದ್ರೆ ಖಂಡಿತ ನಾವು ನಮ್ ಕೇಳ ಏನಾಗ್ತದೆ ಹೇಳ್ಬೋದಾಗಿ ನನ್ಗೇನು ಇದಕ್ಕೆ ಸಂಬಂಧ ಯಾಕೆಂದ್ರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಇಂಟರ್ಫಿಯರ್ ಆಗಕ್ಕೆ ಆಗಲ್ಲ ಪೊಲೀಸ್ ಉಂಟು ಕೋರ್ಟ್ ಈಗ ಅಲ್ಲೇ ಮ್ಯಾಟ್ರ್ ಕೋರ್ಟ್ ಅಲ್ಲಿ ಜ್ಯುಡಿಷಿಯಲ್ ಕಸ್ಟಡಿ ಅಂತ ಕೋರ್ಟ್ ಇದೆ ನಾವು ಯಾವುದೋ ಪೊಲೀಸ್ ವಿಚಾರದಲ್ಲಿ ನಾವು ಇಂಟರ್ಫೇರ್ ಆಗಲೂ ಬಾರದು ಆಗೋದು ಒಳ್ಳೇದು ಇಲ್ಲ ಪಾಪ ಮಗುಗೆ ಏನಾದ್ರು ನನ್ನ ಕೈ ಸಹಾಯ ಮಾಡೋಕ್ಕಾದ್ರೆ ನಮ್ಮ ಪ್ರಿನ್ಸಿಪಾಲ್ ಹೇಳ್ತೀನಿ ಹೋಗಿ ಅವರು ತಾಯಿ ಮಗ ಇಬ್ಬರು ಹೋಗಿ ಭೇಟಿ ಮಾಡಿ ಪಾಪ ಅವರ ಈಗ ನೀವು ನೋಡಿದಿರಿ ಅಷ್ಟೇ ಬಿಟ್ರೆ ನಾನು ಏನು ವಸ್ತೇನಲ್ಲ ಇದು ಅದ್ ನನ್ ಸ್ನೇಹಿತರು ದರ್ಶನ್ ಸೊ ಯಾವ್ದು ಇದ್ರು ಆಗ್ಲಿ ಸೊ ಮಾತಾಡ್ತಾ ಇರ್ತೀವಿ ಸೊ ಅದೇನ್ ಇದಿಲ್ಲ ಸೊ ವಿನೀಶ್ ಒಂದು ಸ್ಕೂಲ್ ಅಡ್ಮಿಷನ್ ಇತ್ತು ದರ್ಶನ್ ಮಗನ ಸ್ಕೂಲ್ ಅಡ್ಮಿಷನ್ ಬಂದಿತ್ತು ಸೊ ಅದನ್ನ ಅದ್ರ ಸ್ಕೂಲ್ ಇದೆಯಲ್ಲ ಯಾಕೆ ನನ್ನ ಮಗನ ಅಲ್ಲೇ ಅವತ್ತು ಇಬ್ಬರು ಜೊತೆಲಿ ಹೋಗ್ತಾ ಸೊ ಒಂದು ವರ್ಷ ಅವ್ನೇನೋ ಬೇರೆ ಕಡೆ ಈಗ ಇದ್ರ ಅಲ್ಲಿ ದೂರ ಆಯ್ತು ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಾನೆ ಮಾತಾಡ್ದೇ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಆಮೇಲೆ ಮಾಮೂಲಿ ದರ್ಶನ್ ಬಂದ್ಬಿಟ್ಟು ನನ್ನ ಸ್ನೇಹಿತರು ನನ್ನ ಫ್ಯಾಮಿಲಿ ಸೊ ಕಷ್ಟ ಸುಖ ಮಾತಾಡೇ ಮಾತಾಡ್ತೀವಿ ಫೈಟ್ ಲೈಕ್ ಎನಿಥಿಂಗ್ಸ್ ಅದಕ್ಕೆಂದ್ರೆ ಅದು ಕಾನೂನು ಇದೆ ನ್ಯಾಯಾಂಗ ನಡೀತಾ ಇದೆ ಅದ್ರ ನಾವೇನು ಮಾತಾಡಕ್ಕಾಗಲ್ಲ ಅದ್ರ ಬಗ್ಗೆ ಅಲ್ವಾ ಅಲ್ಲ ಇಲ್ಲ ನಾನು ನಾನು ಫಸ್ಟ್ ಬಂದೆ ನಾನು ಸಾಬ್ರ ಹತ್ರ ಮಾತಾಡಿ ನಾನು ಹೊರಗಡೆ ಇಲ್ಲಿ ಅಲ್ಲಿದ್ದೆ ಸೊ ಅದಾದ್ಮೇಲೆ ಮಾತಾಡ್ಕೊಂಡ್ರು ಇಲ್ಲ ಅದು ಅದು ಅವ್ರವ್ರಿಗೆ ಬಿಟ್ಟು ವಿಷಯ ನನಗೂ ಅದಕ್ಕೂ ನಿಜವಾಗ್ಲೂ ಸಂಬಂಧ ಇಲ್ಲರಪ್ಪ ಪ್ಲೀಸ್ ದಯವಿಟ್ಟು ಓಕೆ ದಿನಕರ್ ಮತ್ತು ವಿಜಯಲಕ್ಷ್ಮಿಯವರ ಜೊತೆಯಲ್ಲೇ ಬಂದಂತಹ ಪ್ರೇಮ್ ಈ ವಿಷಯವಾಗಿ ನಾನು ಮಾತಾಡೋದಕ್ಕೆ ಬಂದಿರಲಿಲ್ಲ ಸ್ಕೂಲ್ನ ವಿಷಯಕ್ಕೆ ಬಂದಿದ್ದೆ ನನ್ನ ಮಗನೂ ಕೂಡ ಅದೇ ಸ್ಕೂಲ್ನಲ್ಲಿ ಓದ್ತಾನೆ ನಾನು ಈ ಸಂದರ್ಭದಲ್ಲಿ ಬಂದಿದ್ದೆ ಅವರು ಬಂದಿದ್ದರು ದರ್ಶನ್ ನನ್ನ ಸ್ನೇಹಿತರು ಒಂದು ಅಂತ ಹೇಳಿದ್ರು ಪ್ರೇಮ್ ಇದೇ ಪ್ರೇಮ್ ಅವರು ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ದರ್ಶನ್ ಕುಟುಂಬದ ಜೊತೆ ನಿಂತು ಒಂದು ಸ್ವಲ್ಪ ಓಡಾಡ್ತಾ ಇದ್ದಾರೆ ಇದೇ ಪ್ರೇಮ್ ಅವರನ್ನು ದರ್ಶನ್ ತಾನು ಚೆನ್ನಾಗಿದ್ದ ಅವಧಿಯಲ್ಲಿ ಪ್ರೇಮೇನ್ ದೊಡ್ಡ ಪುಡುಂಗನ ಅಂತ ಮಾತನಾಡಿದ್ರು ಆ ವಿಷಯ ಬಿಡಿ ಡಿ ಕೆ ಶಿವಕುಮಾರ್ ಮಾತನಾಡುವಾಗ ಹೇಳಿದ್ರು ಸ್ಕೂಲಿಂದ ಏನೋ ಅವ್ರ ಮಗನ ಸಮಸ್ಯೆ ಆಗಿದೆ ಅದನ್ನು ಚರ್ಚೆ ಮಾಡೋದಕ್ಕೆ ಬಂದಿದ್ರು ಪ್ರಿನ್ಸಿಪಾಲ್ ಅವರಿಗೆ ಹೇಳಿದ್ದೀನಿ ಅವ್ರ ಪ್ರಿನ್ಸಿಪಾಲ್ ಅವರನ್ನು ಭೇಟಿಯಾಗಲಿ ಅಂತ ಹೇಳಿದ್ದೀನಿ ಅಂತ ಇದು ಕೂಡ ಶಾಲೆಗೆ ಸಂಬಂಧಿಸಿದ ದರ್ಶನ್ ಮಗನಿಗೆ ಸಂಬಂಧಪಟ್ಟಂತಹ ಶಾಲೆಯ ವಿಚಾರ ಅಂತ ಹೇಳೋದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಪಟ್ಟರು ಆದರೆ ನಿನ್ನೆ ರಾಮನಗರದಲ್ಲಿ ಏನಾಗಿತ್ತು ನಿನ್ನೆ ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತಹ ಒಂದು ಹೇಳಿಕೆ ಒಂದಷ್ಟು ಸ್ಪೆಕ್ಯುಲೇಷನ್ಗಳಿಗೆ ಕಾರಣ ಆಗಿತ್ತು ನಮಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಬಳಿ ವಿಜಯಲಕ್ಷ್ಮಿ ದರ್ಶನ್ ಅವರ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಹೋಗಿದ್ದರು ನಮಗೆ ಸಿಕ್ಕಿರುವಂತಹ ಮಾಹಿತಿ ನಿನ್ನೆ ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗೋದಕ್ಕೆ ವಿಜಯಲಕ್ಷ್ಮಿ ಪ್ರಯತ್ನ ಮಾಡಿದರು ರಾಮನಗರದಲ್ಲಿ ನಿನ್ನೆ ಚಾಮುಂಡೇಶ್ವರಿ ಕರಗದ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಭಾಗಿಯಾಗಿದ್ದು ಆ ಕಾರ್ಯಕ್ರಮದಲ್ಲೇ ಡಿ ಕೆ ಶಿ ಅವರನ್ನು ಭೇಟಿಯಾಗೋದಕ್ಕೆ ವಿಜಯಲಕ್ಷ್ಮಿ ಹೋಗಿದ್ರು ಕಾರ್ಯಕ್ರಮದಲ್ಲೇ ಡಿ ಕೆ ಶಿ ಅವರನ್ನು ಭೇಟಿಯಾಗಿ ಮಾತುಕತೆ ಮಾಡಿಸೋದಕ್ಕೆ ವಿಜಯಲಕ್ಷ್ಮಿ ಪ್ರಯತ್ನ ಮಾಡಿದ್ರು ಮಾತಾಡೋದಕ್ಕೆ ಡಿ ಕೆ ಶಿ ಅವರ ಜೊತೆ ಆದರೆ ಡಿ ಕೆ ಶಿ ಹೇಳ್ತಾರೆ ಆಗ ಎಲ್ಲಂದರಲ್ಲಿ ಭೇಟಿಯಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿ ಹೇಳಿದ್ರಂತೆ ಇವತ್ತು ಬೆಳಗ್ಗೆ ಮನೆಯಲ್ಲಿ ಬಂದು ಭೇಟಿಯಾಗಿ ಸದಾಶಿವನಗರದಲ್ಲಿ ಅಂತ ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಸಮಯ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕೊಟ್ಟ ಸಮಯಕ್ಕೆ ತಕ್ಕಂತೆ ಇವತ್ತು ವಿಜಯಲಕ್ಷ್ಮಿ ದಿನಕರ್ ಬಂದು ಭೇಟಿಯಾಗಿದ್ದಾರೆ ನಿನ್ನೆ ನಿನ್ನೆ ಡಿ ಕೆ ಶಿ ಕರಗದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಬಂದಿದ್ದನ್ನು ಅಭಿಮಾನಿಗಳು ನೋಡಿದ್ರು ದರ್ಶನ್ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಘೋಷಣೆ ಕೂಗ್ತಾರೆ ಡಿ ಬಾಸ್ ಡಿಬಾಸ್ ಅಂತಿರ್ತಾರೆ ಆ ಘೋಷಣೆ ನಂತರ ಯಾರು ಬಾಸು ಅಂತ ಡಿ ಕೆ ಶಿವಕುಮಾರ್ ಕೇಳಿದ್ರಂತೆ ಆಗ ದರ್ಶನ್ ಅವರ ಫೋಟೋವನ್ನು ತೋರಿಸಿದ್ರಂತೆ ಬೆಳಗ್ಗೆ ಮಾತನಾಡ್ತೀನಿ ವಿಜಯಲಕ್ಷ್ಮಿ ಅವ್ರಿಗೆ ನಾಳೆ ಸಮಯ ಕೊಟ್ಟಿದ್ದೀನಿ ಬೆಳಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ರಂತೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸ್ತೀನಿ ಅಂತ ಆ ಮಾತು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಯಿತು ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ನೋಡಿ ಆಯಿತು ಬಾಸ್ ಬೆಳಗ್ಗೆ ಆಯಿತು ಬೆಳಿಗ್ಗೆ ನಾನು ಹೇಳ್ತೀನಿ ಬೆಳಗ್ಗೆ ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ ನಾನು ಮಾತಾಡ್ತೇನೆ ಏನಾದರೂ ಅನ್ಯಾಯ ಆಗಿದ್ದರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು ಈ ದೇಶದ ಕಾನೂನು ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು ಅನ್ಯ ಯಾರಿಗೆ ಆಗಿದ್ಲು ಕೂಡ ನ್ಯಾಯವನ್ನು ಒದಗಿಸಿಕೊಂಡಂತ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಆಯ್ತು ಡಿ ಬಾಸ್ ಬೆಳಗ್ಗೆ 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 ರಾಮನಗರದಲ್ಲಿ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡುವಾಗ ಅನ್ಯಾಯ ಆಗಿದ್ದರೆ ಸರಿಪಡಿಸುವಂತಹ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಅನ್ಯಾಯ ಯಾರಿಗೇ ಆಗಿದ್ದರು ನ್ಯಾಯ ಕೊಡಿಸ್ತೀನಿ ಅನ್ನುವ ಕೊಡಿಸೋಣ ಅನ್ನುವ ಮಾತನಾಡಿದ್ರು ಜೊತೆಗೆ ಕಾನೂನಿದೆ ಕಾನೂನಿಗೂ ಕೂಡ ಗೌರವ ಕೊಡಬೇಕು ಅಂತ ಹೇಳಿದರು ಅನ್ಯಾಯ ಆಗಿದ್ದರೆ ಸರಿಪಡಿಸ್ತೀನಿ ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ಮಾತು ಇವತ್ತು ವಿಜಯಲಕ್ಷ್ಮಿ ಯಾಕೆ ಭೇಟಿಯಾಗೋದಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದಕ್ಕೆ ಒಂದಷ್ಟು ಹಿಂಟ್ ಕೊಡುತ್ತೆ ಇದೇ ವಿಷಯವನ್ನು ಪ್ರಸ್ತಾಪ ಮಾಡೋದಕ್ಕೆ ವಿಜಯಲಕ್ಷ್ಮಿ ಮತ್ತು ದಿನಕರ್ ಹೋಗಿದ್ದರು ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಕೊಟ್ಟಂತಹ ಹೇಳಿಕೆ ಹಿಂಟನ್ನು ಕೊಡುತ್ತೆ ಇವತ್ತು ವಿಜಯಲಕ್ಷ್ಮಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾದರೂ ಒಂದೂವರೆ ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು ವಿಜಯಲಕ್ಷ್ಮಿ ಸಹಾಯವನ್ನು ಕೇಳಿದರು ಈ ಕೇಸ್ನಲ್ಲಿ ಏನಾದರೂ ಸಹಾಯ ಮಾಡಿ ಕಾನೂನು ಪ್ರಕಾರ ಅಂತ ಆದರೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಭರವಸೆಯನ್ನ ನೀಡಿಲ್ಲ ದರ್ಶನ್ ಅರೆಸ್ಟ್ ಆಗಿರೋದು ಕೊಲೆ ಕೇಸ್ನಲ್ಲಿ ಹೇಗೆ ಸಹಾಯ ಮಾಡೋದು ಅಂತ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರಿಗೆ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಕೇಸ್ನ ತನಿಖೆ ಆಗ್ತಾ ಇದೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಈ ಹಂತದಲ್ಲಿ ನಾವು ಏನು ಮಾಡೋಕ್ಕಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ರಂತೆ ಕೊನೆಗೆ ನೋಡೋಣ ಅಂತ ಹೇಳಿ ಸಮಾಧಾನ ಮಾಡಿ ಡಿ ಕೆ ಶಿವಕುಮಾರ್ ವಿಜಯಲಕ್ಷ್ಮಿಯವರನ್ನು ಕಳಿಸಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಅಂದರೆ ಯಾವುದೇ ರೀತಿಯನ್ನ ಸಹಾಯವನ್ನು ಮಾಡ್ತೀನಿ ಎನ್ನುವ ಭರವಸೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿಲ್ಲ ಈ ಎಲ್ಲ ಬೆಳವಣಿಗೆಗಳಾದ ನಂತರ ವಿಜಯಲಕ್ಷ್ಮಿಯವರು ಭೇಟಿಯಾದ ನಂತರ ಅನ್ಯಾಯ ಆಗಿದ್ದರೆ ಸರಿಪಡಿಸ್ತೀನಿ ಅನ್ನುವಂತಹ ಮಾತಿತ್ತಲ್ಲ ಆ ಮಾತಿಗೆ ಇವಾಗ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನು ಅಸ್ಪಷ್ಟನೆ ರಾಮನಗರದ ಕಾರ್ಯಕ್ರಮದಲ್ಲಿ ದರ್ಶನ್ ಅಭಿಮಾನಿಗಳು ಗಲಾಟೆ ಮಾಡ್ತಾಯಿದ್ರು ನ್ಯಾಯ ಕೊಡಿಸಿ ಇಂಥ ಅಭಿಮಾನದಿಂದ ಘೋಷಣೆ ಕೂಗ್ತಾಯಿದ್ರು ಡಿಬಾಸ್ ಡಿಬಾಸ್ ಅಂತ ಘೋಷಣೆ ಕೂಗ್ತಾ ಇದ್ರು ದರ್ಶನ್ ಅಭಿಮಾನಿಗಳ ಸಮಾಧಾನಕ್ಕಾಗಿ ನಾನು ನ್ಯಾಯ ಕೊಡಿಸೋಣ ಅಂತ ಹೇಳಿದ್ದೆ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈಗ ಪೊಲೀಸ್ ತನಿಖೆ ನಡೀತಿದೆ ಪೊಲೀಸ್ ತನಿಖೆ ಮತ್ತು ನ್ಯಾಯದ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಪೊಲೀಸ್ ತನಿಖೆ ಮತ್ತು ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ ನಾನು ಹಸ್ತಕ್ಷೇಪ ಮಾಡೋದಿಲ್ಲ ಮಾಡಲೂ ಬಾರದು ಅದು ತಪ್ಪು ಅಂತ ಡಿ ಕೆ ಶಿವಕುಮಾರ್ ಅವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನಿದೆ ಕಾನೂನು ಪ್ರಕಾರ ಯಾರೇ ಆಗಿದ್ದರೂ ಒಂದೇ ಎಲ್ಲರೂ ಒಂದೇ ಅನ್ಯಾಯವಾಗಿದ್ದರೆ ನ್ಯಾಯ ಕೊಡಿಸಲಾಗುವುದು ಅನ್ನುವಂತಹ ಹೇಳಿಕೆ ಬೇರೆ ಬೇರೆ ರೀತಿಯಲ್ಲಿ ವರದಿ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ತಾವು ಕೊಟ್ಟಂತಹ ಹೇಳಿಕೆ ಮತ್ತು ಡಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಈ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ವಿಸ್ತೃತವಾದಂತಹ ಸ್ಪಷ್ಟನೆ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಆಗ್ತಾ ಇದೆ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮತ್ತು ವಿಜಯಲಕ್ಷ್ಮಿ ಅವರಿಗೂ ಕೂಡ ಹೇಳಿದ್ದಾರೆ ಕೊಲೆಯಂತಹ ಕೇಸ್ನಲ್ಲಿ ನಿನ್ನ ಗಂಡ ಜೈಲಿಗೆ ಸೇರಿರೋದು ಇಂತಹ ಸಂದರ್ಭದಲ್ಲಿ ಏನೂ ಸಹಾಯ ಮಾಡೋದಕ್ಕಾಗೋದಿಲ್ಲ ನೋಡೋಣ ಅಂತ ಹೇಳಿ ಕಳಿಸಿದ್ದಾರೆ ಯಾವುದೇ ಭರವಸೆಯನ್ನು ಕೊಟ್ಟಿಲ್ಲ ಹಾಗಿದ್ದರೆ ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಸಹಾಯ ಮಾಡಿ ಅಂತ ವಿಜಯಲಕ್ಷ್ಮಿ ಕೇಳ್ತಾ ಇದ್ದಾರೆ ಅಂದರೆ ಅರ್ಥ ಏನು ಸಹಾಯ ಅಂದರೆ ಏನು ಹೇಗೆ ಕಾನೂನು ಪ್ರಕಾರ ಸಹಾಯ ಮಾಡಿ ಅಂತ ವಿಜಯಲಕ್ಷ್ಮಿ ಕೇಳ್ತಿದ್ದಾರೆ ಆದರೆ ವಿಜಯಲಕ್ಷ್ಮಿಯವರ ಮನವಿಗೆ ಡಿ ಕೆ ಶಿವಕುಮಾರ್ ಯಾವ ಮನ ಯಾವ ಭರವಸೆಯನ್ನು ಕೊಟ್ಟಿಲ್ಲ ಹೆಲ್ಪ್ ಮಾಡ್ತೀನಿ ಅಂತಲೂ ಕೂಡ ಹೇಳಿಲ್ಲ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ತನಿಖೆ ಆಗ್ತಾ ಇದೆ ಅಂತಷ್ಟೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ರೀತಿಯ ಕೇಸ್ಗಳಲ್ಲಿ ಆರೋಪಿ ಕಡೆಯವರ ನಿರೀಕ್ಷೆ ಏನಿರುತ್ತೆ ಉದಾಹರಣೆಗೆ ದರ್ಶನ್ ಅವರನ್ನು ಉಳಿಸುವ ಪ್ರಯತ್ನವನ್ನು ವಿಜಯಲಕ್ಷ್ಮಿ ಮಾಡ್ತಾ ಇದ್ದಾರೆ ಇಂತಹ ಹಲವು ಪ್ರಯತ್ನವನ್ನು ಆರೋಪಿಗಳ ಸಂಬಂಧಿಕರು ಮಾಡ್ತಾರೆ ಹಾಗಿದ್ರೆ ಅವರ ನಿರೀಕ್ಷೆ ಏನಿರುತ್ತೆ ಸರ್ಕಾರ ತನ್ನ ಅಧಿಕಾರ ಬಳಸಿ ಹೇಗಾದರೂ ಸಹಾಯ ಮಾಡಲಿ ಅನ್ನುವ ನಿರೀಕ್ಷೆ ಆರೋಪಿಗಳ ಪರ ಕುಟುಂಬದವರಿಗೆ ಸ್ನೇಹಿತರಿಗೆ ಸಹಜವಾಗಿ ಇರುತ್ತೆ ಒಂದು ಸರ್ಕಾರ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಏನು ಬೇಕಾದರೂ ಆಗತ್ತೆ ಅದು ಎಲ್ರಿಗೂ ಗೊತ್ತಿರುವಂತಹ ವಿಷಯ ಏನು ಮಾಡಬಹುದು ಅನ್ನುವ ನಿರೀಕ್ಷೆ ವಿಜಯಲಕ್ಷ್ಮಿಯವರಿಗೆ ಈ ಸಂದರ್ಭದಲ್ಲಿ ಇರಬಹುದು ಒಂದು ಚಾರ್ಜ್ ಶೀಟ್ ಹಾಕುವಾಗ ಪ್ರಭಾವವನ್ನು ಬಳಸಿ ದರ್ಶನ್ ಮೇಲಿನ ಆರೋಪವನ್ನು ವೀಕ್ ಮಾಡಿಸುವಂತಹ ಪ್ರಯತ್ನವನ್ನು ಮಾಡಬಹುದು ಡಿಫೆನ್ಸ್ ವಕೀಲರಿಗೆ ಅನುಕೂಲವಾಗುವಂತೆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಲೂಪ್ ಹೋಲ್ ಸಿಗುವಂತೆ ಮಾಡಬಹುದು ಈ ರೀತಿಯ ಪ್ರಯತ್ನಗಳು ಈ ಹಿಂದೆ ಹಲವು ಕೇಸ್ಗಳಲ್ಲಿ ಆದಂತಹ ಉದಾಹರಣೆಗಳಿದ್ದಾವೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರಿದ್ದಾರೆ ಸಮರ್ಥ ವಕೀಲರು ಅಂತ ಹೆಸರು ಗಳಿಸಿದ್ದಾರೆ ಅಂಥ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳನ್ನು ಈ ರೀತಿಯ ಕೇಸ್ಗಳಲ್ಲಿ ಬದಲಾಯಿಸುವ ನಿರ್ಧಾರವನ್ನು ಮಾಡಿಸಬಹುದು ಆರೋಪಿ ಜಾಮೀನಿಗೆ ಅರ್ಜಿ ಹಾಕಿದಾಗ ಯಾವುದೇ ಕ್ರಿಮಿನಲ್ ಕೇಸ್ನಲ್ಲಿ ಪೊಲೀಸರು ಅದನ್ನು ಬಲವಾಗಿ ವಿರೋಧ ಮಾಡದೇ ಇದ್ದರೆ ಜಾಮೀನು ಕೊಡಬಹುದು ಅಂತೇನಾದರೂ ಪೊಲೀಸರು ಸುಮ್ಮನಾಗ್ಬಿಟ್ರೆ ಜಾಮೀನು ಸಿಗುವ ಸಾಧ್ಯತೆ ಇರುತ್ತೆ ಆ ಪ್ರಯತ್ನವನ್ನು ಕೂಡ ಮಾಡಲಿ ಅನ್ನುವ ನಿರೀಕ್ಷೆಯನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇಟ್ಕೊಂಡಿದ್ದಾರೆ ಅನ್ನೋ ಅನಿಸುತ್ತೆ ಒಬ್ಬ ಆರೋಪಿಯನ್ನು ಯಾವ ಕೇಸ್ನಲ್ಲಾದರೂ ಬಚಾವ್ ಮಾಡೋದಕ್ಕೆ ನೂರಾರು ದಾರಿಗಳಿದ್ದಾವೆ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಹಾಗೆ ಮಾಡಿದಂತಹ ಉದಾಹರಣೆಗಳು ಕೂಡ ಇದ್ದಾವೆ ಆದರೆ ಈ ಕೇಸ್ನಲ್ಲೂ ಅದಾಗುತ್ತಾ ನಾನು ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಕೇಸನ್ನು ಇಡೀ ರಾಜ್ಯ ಗಮನಿಸ್ತಾ ಇದೆ ಈ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ ಪ್ರಭಾವಿ ನಟ ದುಡ್ಡಿರುವಂತಹ ವ್ಯಕ್ತಿ ಅಂತಹ ಕೇಸ್ನಲ್ಲಿ ಪ್ರಭಾವ ಬೀರಿ ಏನಾದರೂ ಆಗಬಹುದಾ ಈ ಕ್ಷಣದವರೆಗೂ ಕೂಡ ಈ ಕೇಸ್ನಲ್ಲಿ ಆ ರೀತಿಯ ಪ್ರಭಾವ ಯಾವುದೇ ಆಗಿಲ್ಲ ಪೊಲೀಸ್ ತನಿಖೆಯಿಂದ ಹಿಡಿದು ಈಗ ಜೈಲಿನಲ್ಲಿ ದರ್ಶನ್ ಇರುವುದರಿಂದ ಹೊರಗೆ ಯಾವುದೇ ರೀತಿಯ ಪ್ರಭಾವ ಕೆಲಸ ಮಾಡಿದಂತಿಲ್ಲ ಇಲ್ಲಿಯವರೆಗೆ ಜೈಲಿನಲ್ಲೂ ಕೂಡ ದರ್ಶನ್ಗೆ ವಿಶೇಷವಾದಂತಹ ವ್ಯವಸ್ಥೆ ಏನು ಕೊಟ್ಟಿಲ್ಲ ಜೈಲಿನ ಮುದ್ದೆನೇ ತಿಂತ ಇದ್ದಾರೆ ಚಾಪೆ ಮೇಲೆ ಮಲಗಬೇಕು ನಾರ್ಮಲ್ ಎಲ್ಲ ಖೈದಿಗಳಿಗೆ ಏನು ಕೊಠಡಿಯನ್ನು ಕೊಡಬೇಕು ಅದಷ್ಟೇ ಕೊಟ್ಟಿದ್ದಾರೆ ಯಾವುದೇ ರೀತಿಯ ವಿಶೇಷ ಸವಲತ್ತನ್ನು ಕೊಟ್ಟಿಲ್ಲ ಈಗ ಅನ್ಯಾಯ ಆಗಿದ್ದರೆ ನ್ಯಾಯ ಸಿಗಬೇಕು ಅನ್ನುವಂತಹ ಮಾತಿಗೆ ಬರೋದಾದರೆ ಈ ಕೇಸ್ನಲ್ಲಿ ನಿಜವಾಗ್ಲೂ ಅನ್ಯಾಯ ಆಗಿರೋದು ರೇಣುಕಾಸ್ವಾಮಿಗೆ ನ್ಯಾಯ ನಿಜವಾಗ್ಲೂ ಸಿಗಬೇಕಿರೋದು ಜೀವ ಕಳೆದುಕೊಂಡಿರುವಂತಹ ರೇಣುಕಾಸ್ವಾಮಿಯವರ ಕುಟುಂಬಕ್ಕೆ ಕೊಲೆ ಮಾಡಿದ ಜೈ ಕೊಲೆ ಮಾಡಿ ಯಾವ ವ್ಯಕ್ತಿ ಕೊಲೆ ಆರೋಪದ ಮೇಲೆ ಜೈಲು ಸೇರಿದಾನೆ ಆ ವ್ಯಕ್ತಿಗೆ ನ್ಯಾಯ ನ್ಯಾಯ ಸಿಗಬೇಕು ಅನ್ನುವಂತಹ ಮಾತಿಗೆ ಅರ್ಥ ಇಲ್ಲ ಅದನ್ನೇ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಕಾನೂನಿನ ಪ್ರಕಾರ ಎಲ್ಲರೂ ಕೂಡ ಒಂದೇ ಏನಾಗುತ್ತೋ ಕಾನೂನು ಪ್ರಕಾರ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ರೇಣುಕಾಸ್ವಾಮಿಗೆ ಅನ್ಯಾಯ ಆಗಿದೆ ಈ ಕೇಸ್ನಲ್ಲಿ ಆತನ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಆರೋಪಿ ನಂಬರ್ ಟೂ ಎರಡನೇ ಆರೋಪಿ ಈ ಕೇಸ್ನಲ್ಲಿ ಮೊದಲನೇ ಆರೋಪಿ ದರ್ಶನ್ನ ಗೆಳತಿ ಪವಿತ್ರ ಗೌಡ ಎರಡನೇ ಆರೋಪಿ ದರ್ಶನ್ ದರ್ಶನ್ ಈ ಕೇಸ್ನಲ್ಲಿ ಬಚಾವಾಗೋದಕ್ಕೆ ಏನೆಲ್ಲ ಪ್ರಯತ್ನಗಳಾಯಿತು ಅನ್ ಹಲವು ಪ್ರಯತ್ನಗಳಾಗಿದ್ದಾವೆ ಏನೆಲ್ಲ ಪ್ರಯತ್ನಗಳಾಗಿದ್ದಾವೆ ಆರಂಭದಲ್ಲಿ ಚಿತ್ರದುರ್ಗದಿಂದ ಬಂದಿದ್ದ ಮೂವರಿಗೆ ಕೊಲೆ ಕೇಸ್ ಒಪ್ಕೊಳ್ಳಿ ಅಂತ ಒತ್ತಡ ಹೇರಲಾಯಿತು ಇದಾಗಿದ್ದು ಕೊಲೆ ನಡೆದ ದಿನ ಜೂನ್ ಎಂಟನೇ ತಾರೀಕು ಜೂನ್ ಎಂಟನೇ ತಾರೀಕು ಕೊಲೆ ನಡೆದ ದಿನ ಮೂವರಿಗೆ ಕೊಲೆ ಕೇಸ್ ಒಪ್ಕೊಳ್ಳಿ ಅಂತ ಒತ್ತಡ ಹೇರಲಾಯಿತು ದರ್ಶನ್ ಅಭಿಮಾನಿಗಳ ಸಂಘದ ಚಿತ್ರದುರ್ಗದ ಅಧ್ಯಕ್ಷ ರಾಘವೇಂದ್ರ ಮತ್ತು ರವಿ ಮತ್ತೊಬ್ಬ ಆಟೋ ಡ್ರೈವರ್ ಕಾರ್ ಡ್ರೈವರ್ ರವಿ ಆಟೋ ಡ್ರೈವರ್ ವಿನಯ್ ಈ ಮೂವರಿಗೆ ಕೊಲೆ ಕೇಸು ಒಪ್ಕೊಳ್ಬಿಡಿ ನಿಮ್ಗೆ ಎಷ್ಟು ಬೇಕೋ ದುಷ್ಟ್ ದುಡ್ಡು ಕೊಡ್ತೀವಿ ಅನ್ನುವ ಪ್ರಯತ್ನ ಆರಂಭದಲ್ಲೇ ನಡೀತು ಅವರು ಒಪ್ಕೊಳ್ಳಲಿಲ್ಲ ಆ ನಂತರ ನಾಲ್ಕು ಜನರಿಗೆ ಮೂವತ್ತು ಲಕ್ಷದ ಆಮಿಷ ಒಡ್ಲಾಯಿತು ಹತ್ತನೇ ತಾರೀಕು ಜೂನ್ ಒಂಬತ್ತನೇ ತಾರೀಕಿಗೆ ಬಾಡಿ ಸಿಗುತ್ತೆ ಕೊಲೆ ಆಗಿರೋದು ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ ಜೂನ್ ಹತ್ತನೇ ತಾರೀಕು ನಾಲ್ಕು ಜನ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ನಾಲ್ವರು ಸರೆಂಡರ್ ಆಗ್ತಾರೆ ಅವರಿಗೆ ಮೂವತ್ತು ಲಕ್ಷ ಆಮಿಷ ಕೊಡಲಾಗಿತ್ತು ಅದನ್ನು ಒಪ್ಕೊಂಡಿದ್ದಾರೆ ದುಡ್ಡನ್ನು ಸೀಸ್ ಕೂಡ ಮಾಡಿಕೊಂಡಿದ್ದಾರೆ ಇದು ಪ್ರಯತ್ನ ನಂಬರ್ ಟು ಮೂರನೇ ಪ್ರಯತ್ನ ಕೂಡ ಆಗುತ್ತೆ ಆಗಿನ್ನೂ ದರ್ಶನ್ ಅರೆಸ್ಟ್ ಆಗಿರೋದಿಲ್ಲ ಅರೆಸ್ಟ್ ಆಗೋದನ್ನು ತಪ್ಪಿಸಿಕೊಳ್ಳೋದಕ್ಕೆ ಪ್ರಭಾವಿಗಳ ಮೂಲಕ ಪೊಲೀಸರ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನ ನಡೀತು ಈ ಸರ್ಕಾರದಲ್ಲಿ ಪ್ರಭಾವಿ ಸಚಿವನಾಗಿರುವ ವ್ಯಕ್ತಿಯ ಮೂಲಕ ಪೊಲೀಸರ ಮೇಲೆ ಒತ್ತಡ ಹೇರುವ ಕೆಲಸ ಆಯಿತು ಅದು ಕೂಡ ಸಕ್ಸಸ್ ಆಗಲಿಲ್ಲ ಪೊಲೀಸರು ಜೂನ್ ಹನ್ನೊಂದನೇ ತಾರೀಕು ಮೈಸೂರಿನಿಂದ ದರ್ಶನನ್ನು ಕಸ್ಟಡಿಗೆ ತೆಗೆದುಕೊಳ್ತಾರೆ ಇನ್ನೂ ಅಧಿಕೃತವಾಗಿ ಅರೆಸ್ಟ್ ತೋರಿಸಿರೋದಿಲ್ಲ ವಿಚಾರಣೆ ಮಾಡಿ ಬಿಟ್ಟು ಬಿಡಿ ಅಂತ ಪ್ರಭಾವಿ ಮಂತ್ರಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಅಲ್ಲಿ ದರ್ಶನ್ ಇದ್ದಾಗಲೇ ಅವರ ವಶದಲ್ಲಿ ಇದ್ದಾಗಲೇ ಇನ್ನೂ ಅರೆಸ್ಟ್ ಆಗದೇ ಇದ್ದಾಗ ಬಿಟ್ಟು ಕಳಿಸಿ ಅಂತ ಪ್ರಭಾವಿ ಮಂತ್ರಿ ಒತ್ತಡ ಹೇರುವಂತಹ ಪ್ರಯತ್ನ ಮಾಡಿದ್ರು ಈ ಕೇಸ್ನ ತನಿಖೆ ಮಾಡ್ತಿರುವಂತಹ ಹಿರಿಯ ಅಧಿಕಾರಿ ಮೇಲೆ ನಡೆದಂತಹ ಒತ್ತಡ ಇದು ಇದು ನಾಲ್ಕನೇದು ಐದನೇದು ಅರೆಸ್ಟ್ ಆದ ನಂತರ ನಡೀತು ದರ್ಶನ್ ಮೇಲಿನ ಆರೋಪವನ್ನು ದುರ್ಬಲ ಮಾಡಿ ಅಂತ ಪೊಲೀಸರ ಮೇಲೆ ಒತ್ತಡ ನಡೀತು ಅನ್ನುವಂತಹ ಮಾಹಿತಿಗಳು ಸಿಕ್ಕುವು ಇದಾದ ನಂತರ ಇತ್ತೀಚೆಗಷ್ಟೇ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರನ್ನು ಬದಲಾವಣೆ ಮಾಡಿಸಬೇಕು ಅಂತ ಪ್ರಯತ್ನಗಳು ನಡೀತು ನಾವು ಕೂಡ ಇನ್ನೇನು ಬದಲಾವಣೆ ಆಗೋಗ್ಬಿಡುತ್ತೆ ಆದೇಶನೇ ಬಂದುಬಿಡುತ್ತೆ ಅಂತ ಅನ್ನುವಂತಹ ಪರಿಸ್ಥಿತಿ ಶುರುವಾಗಿತ್ತು ಮುಖ್ಯಮಂತ್ರಿಗಳ ಮೇಲೇ ಒತ್ತಡ ಬಂತು ಯಾವಾಗ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನು ಬ್ರೇಕ್ ಮಾಡ್ತು ಆ ನಂತರ ಆ ಪ್ರಯತ್ನಕ್ಕೂ ಕೂಡ ಕಲ್ಲು ಬಿತ್ತು ಈ ರೀತಿಯ ಪ್ರಯತ್ನಗಳನ್ನು ದರ್ಶನ್ ಉಳಿಸೋದಕ್ಕೆ ಈ ಕೇಸ್ಗಳಲ್ಲಾಗಿದೆ ಈಗ ಡಿ ಸಿ ಎಂ ಡಿ ಕೆ ಶ್ ಭೇಟಿ ಮಾಡಿ ದರ್ಶನ್ ಅವರನ್ನು ಉಳಿಸುವ ಪ್ರಯತ್ನ ಮಾಡ್ತಿದ್ದಾರೆ ವಿಜಯಲಕ್ಷ್ಮಿ ಡಿ ಕೆ ಶಿವಕುಮಾರ್ ಇದರಲ್ಲಿ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಇದಾಗಿತ್ತು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್